नाक दिन बंद एच डैम तुम अंतर ऐमती हनर् टीएम सी नहीं बंद अतर हाँ हनर्प अली अल हद्नार टीएम सी ऐसे बुर चक् चना मा आता है बिड़े नीरवरी सला समिति करी दिन करतर आव तुमकूरी बिड़े ಇದು ನಮ್ಮ ಜಿಲ್ಲೆಯ ಪೊಲೀಸ್ ಹಾಕಿ ತೂಪುಗಳೆಲ್ಲ ಮುಚ್ಚಿದ್ರು ಇವತ್ತು ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದು ಯಾವ ನೀರು ಬಿಡೋದು ರೈತರಿಗೆ ಏನು ಸಂದೇಶ ಕೊಡಬೇಕು ಒಂದು ಕಡೆ ಕೊರೋನಾದಿಂದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಯಾರು ಹೇಳರ್ ಕೇಳರ್ ಯಾರು ಇಲ್ಲ ಕಳೆದ 14 ತಿಂಗಳಿಂದ ಒಂದು ನೀರಾವರಿ ಹೊಸ ಪ್ರೋಗ್ರಾಮ್ ಆಗಲಿಲ್ಲ ಟೆಕ್ನಿಕಲ್ ಬಿಟ್ಟು ಫೈನಾನ್ಷಿಯಲ್ ಬಿಟ್ಟು ಎಲ್ಲ ಹೋಗಿ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರು ಆಗಿಲ್ಲ ಅದೇನ್ ಗೊತ್ತಿಲ್ಲ ಯಾವ ರೀತಿ ಯಾರ್ದಿದು ಅನ್ನೋದು ಗೊತ್ತಿಲ್ಲ ಆಮೇಲೆ ಜಿಲ್ಲೆಯ ಅರವಾರ್ ಕಾಮಗಾರಿಗಳು ಸಗಿತಗೊಂಡಿದೆ ಈಗ ಕೆಲವು ಜಿಲ್ಲೆ ಈಗ ಹಾಸನ ಏರ್ಪೋರ್ಟ್ 1962 ನಲ್ಲಿ ಆಗಿರೋದು ಟೆಂಡರ್ ಕರೆಯೋ ಅಂತದಲ್ಲಿ ಇರದ ಟೆಂಡರ್ ಕರೆದಿಲ್ಲ ಶಿವಮೊಗ್ಗ ಏರ್ಪೋರ್ಟ್ ಟೆಂಡರ್ ಕರೆದು ಈಗ 6 ತಿಂಗಳಲ್ಲಿ ಮುಗಿಸಬೇಕು ಅಂತ ಸಿಎಂ ಹೇಳ್ತಾರೆ ನೀರಾವರಿ ಇಲಾಖೆ ಇದು ಕಾರ್ಮಿಕ ಇಲಾಖೆಯಿಂದ ಒಂದು ಇದನ್ನ ಬಡವರಿಗೆ ಕಿಟ್ಗಳು ಕೊಡ್ತಾರಲ್ಲ ಕೆಲವು ಕಡೆ ನಿನ್ನೆ ರಾಮಸ್ವಾಮಿ ಹೇಳಿದ್ದೆ ಅದು ನಾನು ಹೇಳಿದೆ ಜಿಲ್ಲಾ ಮಿನಿಸ್ಟ್ರಿಗೆ ಸುಮಾರು 106 ಕೋಟಿ ರೂಪಾಯಿ ಕಿಟ್ಟನ್ನ ಕೆಲವು ಕಡೆ 10,000 15,000 20,000 ಮನಸೋ ಇಚ್ಛೆ ಕೊಟ್ಟರು ಅದೇನು ಹಾಸನ ಜಿಲ್ಲೆಯವರು ಏನು ಮಾಡಿದ್ದಾರೆ ಯಾವ ದ್ವೇಷದ ರಾಜಕಾರಣ ನಾನು ಇದನ್ನ ಗಂಭೀರವಾಗಿ ನಾವು ತಗೊಳ್ಬೇಕಾಗುತ್ತೆ ನಮ್ಮ ಪಕ್ಷದ ಶಾಸಕರು ನಿನ್ನೆ ದಿವಸ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ ಜಿಲ್ಲಾ ಮಂತ್ರಿಗಳು ಒಂದು ವಾರದಲ್ಲಿ ಮೀಟಿಂಗ್ ಕರೀತೀವಿ ಅಂತ ಹೇಳಿದ್ರೆ ಕರೆದು ಹೋದ್ರೆ ನಾವು ಅದರ ಬಗ್ಗೆ ಒಂದು ಪ್ರಾರಂಭಿಕವಾಗಿ ಮುಖ್ಯಮಂತ್ರಿಗಳಿಗೆ ನಾಳೆ ನಡೆದ್ರೆ ಒಂದು ಲೆಟ್ರನ್ನು ಹಾಕ್ತೀವಿ ಏನಿದೆ ಪರಿಸ್ಥಿತಿ ಎಲ್ಲ ಅವರು ಅದಕ್ಕೇನು ಇದ್ಕೊಟ್ಟಿಲ್ಲ ಅಂದರೆ ನಾವು ಅದರ ಮೇಲೆ ಗಂಭೀರವಾಗಿ ನಾವು ಒಂದು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಇದರಿಂದ ಚಿಂತನೆ ಮಾಡ್ತೀವಿ ಮತ್ತು ಇವತ್ತು ಏನಾಗಿದೆ ಅಂದರೆ ಕಳೆದ 14 ತಿಂಗಳಿಂದ JDS ಇರ್ಬೋದು ಕೆಲವು ಕಾಂಗ್ರೆಸ್ನ ಶಾಸಕರು ಇರ್ಬೋದು ಅವ್ರ ಕಾಮಗಾರಿಗಳ ಹಿಂದೆ ಸಮಿಶ್ರ ಸರ್ಕಾರದಲ್ಲಿ ಆದಂಥ ಕಾಮಗಾರಿಗಳನ್ನೆಲ್ಲ ತಡೆ ಹಿಡಿದಿದ್ದಾರೆ ಈಗ ನೀರು ನೀರಾವರಿ ಇಲಾಖೆ ನೀರಾವರಿ ಇಲಾಖೆ ಹೆಂಗೆ ನಡೀತಾ ಇದೆ ಅನ್ನೋದನ್ನ ಅದ್ರ ಬಗ್ಗೆ ಟೈಮ್ ಬಂದಾಗ ಹೇಳ್ತೀನಿ ಎಳೆ ಎಳೆಯಾಗಿ ಬಿಡಿಸೋಂಥ ಕಾಲ ಬರುತ್ತೆ ಹೇಳ್ತೀನಿ ನಾನು ನೀರಾವರಿ ಇಲಾಖೆಯಲ್ಲಿ ಹೆಂಗಿದೆ ಯಾವ್ದು ನಾನು ಯಾಕೆಂದರೆ ಇವತ್ತು 14 ತಿಂಗಳು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು ಯಾವ ದ್ವೇಷ ಬೇಡ ನಾವು ಮುಂದೆ ಅಭಿವೃದ್ಧಿ ಮಾಡ್ಕೊಂಡೋಣ 2020 ಅಂತೇಳಿ ಟಿಲ್ ಟುಡೇ ಇವತ್ತಿನವರೆಗೆ ನಮ್ಮ ಜಿಲ್ಲೆಯ ಕೆಲವು ಕಾಮಗಾರಿಗಳು ಕುಮಾರಸ್ವಾಮಿಯವರ ಸಮಿಶ್ರ ಸರ್ಕಾರದಲ್ಲಿ ಮಾಡಿದಂಥ ಕಾಮಗಾರಿಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಅದರ ಬಗ್ಗೆ ನಾವೊಂದು ಹೋರಾಟ ಶಾಂತಿ ರೀತಿಯಿಂದನೇ ಹೋರಾಟ ಮಾಡಬೇಕಾಗ್ತದೆ ನಾವು MLAಗಳೆಲ್ಲ ಕೂತೆ ಈ ವಾರದಲ್ಲಿ ಮೊನ್ನೆ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ನಿನ್ನೆ ಅವರು ಸಂತಸ್ತು ಹೋದರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ವಾರದಲ್ಲೇ ನಾನು ಮೀಟಿಂಗ್ ಕರಿತೀನಿ ಯಾವುದು ಅಭಿವೃದ್ಧಿ ಕೆಲಸದ್ದು ಏನು ಮಾಡಬೇಕು ನೋಡೋಣ ಅಂತ ಹೇಳಿದ್ದಾರೆ ನಾಡಿದ್ದು ಅವ್ರು ಬಂದಾಗ ಹೇಳ್ತೀವಿ ಅದಾಗಲ್ಲ ಅಂದರೆ ಆಮೇಲೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವೊಂದು ನಮ್ಮ MLAಗಳು ನಮ್ಮ ಪಕ್ಷದ ಮುಖಂಡರುಗಳು ಕೂತು ಸನ್ಮಾನ್ಯ ದೇವೇಗೌಡರು ದೇವೇಗೌಡರ ಹತ್ರ ಚರ್ಚೆ ಮಾಡಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮುಂದುವರಿಸ್ತೀವಿ ಇದನ್ನು ಇದ್ರ ಬಗ್ಗೆ ಏನು ಅಂದರೆ ಏನೋ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ನಾವು ತಾಳ್ಮೆಯಿಂದ 14 ತಿಂಗಳು ಕಾದಿದ್ದೀವಿ ಮುಂದೇನೂ ಇದೇ ರೀತಿ ಮುಂದುವರಿಸಿದರೆ 12 ತಿಂಗಳು ಕಾದಿದ್ದೀವಿ ಇದನ್ನೇ ಮುಂದುವರಿಸಿದರೆ ದ್ವೇಷದ ರಾಜಕಾರಣನೇ ಮುಂದುವರಿಸಿದರೆ ನಾವು ನಮ್ಮ ಹೋರಾಟನ ಮಾಡಬೇಕು ಜಿಲ್ಲೆಯ ನಮ್ಮ ಶಾಸಕರು ನಾವು ನಮ್ಮ ಏನು ಜನಸಾಮಾನ್ಯರು ಇವತ್ತು ಕಾರ್ಮಿಕ ಇಲಾಖೆಯಿಂದ ಹಣ ಕೊಡೋದು 5,000 ರೂಪಾಯಿ ಕೊಡ್ತೀವಿ ಎಷ್ಟು ಜನಕ್ಕೆ ಕೊಟ್ಟವ್ರೆ ಕೋಯಿ ಹಿಡ್ದಿರ್ಬೋದು ಯಾವ ಜನಕ್ಕೆ 10 ರೂಪಾಯಿ ಕೊಟ್ಟವ್ರೆ ಒಂದು ತಾಲೂಕಿಗೆ 2 ಲಕ್ಷ ರೂಪಾಯಿ ಕೊಟ್ಟವ್ರೆ ತಾಲೂಕು ತಹಸೀಲ್ದಾರರು 2 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿನೂ ಕೊಟ್ಟಿಲ್ಲ ಅದು ನಾವು ಎಲ್ಲ MPಗಳು MLAಗಳೆಲ್ಲ ಸೇರಿ ಇವತ್ತು ಸಾರ್ವಜನಿಕರು ಸೇರಿ ಇವತ್ತು ಬಡವರಿಗೆ ಸಂಕಷ್ಟದಲ್ಲಿ ನೋಡಿರುವಂಥ ಇದೆ ಬರೀ ಅಕ್ಕಿ ಕೊಟ್ಟರಾಗುತ್ತಾ ಒಂದು ಸಮಾಜ ಸವಿತಾ ಸಮಾಜ ಇರ್ಬೋದು ಮಡಿವಾಲ್ ಸಮಾಜದಲ್ಲಿರ್ಬೋದು ಆಚಾರ ಕಮ್ಮಾರ್ ಇರ್ಬೋದು ಆಚಾರ ಇರ್ಬೋದು ಕುಂಬಾರ ಸಮಾಜ ಇರ್ಬೋದು ಕೂಲಿ ಮಾಡೋರು ಗಾರೆ ಕೆಲಸದಲ್ಲಿರ್ಬೋದು ಈಗ ಉದಾಹರಣೆ ಪತ್ರಿಕಾ ಸ್ನೇಹಿತರುಗಳೇ ಎಷ್ಟು ಜನ ಪಾಪ ನಮ್ಮಲ್ಲೊಬ್ಬರು ಕೊರೋನಾ ಬಂದಿದ್ದು ಯಾರು ನೋಡೋರು ಎಲ್ಲರ ಜೊತೆಗೆ ಅವ್ರನ್ನ ಒಬ್ಬರನ್ನ ಹಾಕ್ತಾರೆ ಅದಕ್ಕೆ ಸರ್ಕಾರ ಏನಾಗಿದೆ ಗೊತ್ತಿಲ್ಲ ಏಕೆಂದರೆ ಭ್ರಷ್ಟಾಚಾರದ ಬಗ್ಗೆ ನಾನು ಇವತ್ತು ಹೇಳಲ್ಲ ಟೈಮ್ ಬರಲಿ ಭ್ರಷ್ಟಾಚಾರ ಏನಿದೆ ಯಾವುದು ಅನ್ನೋದು ನಾನು ಏಕೆಂದರೆ ಕಾಂಗ್ರೆಸ್ ಥರ ಎಂಥದ್ದು ಭ್ರಷ್ಟಾಚಾರದ ಬಗ್ಗೆ ನಾನು
ಇವತ್ತು ಟೈಮ್ ಬಂದಾಗ ಬೇಕಾದ್ರೆ ಅದನ್ನು ಎಳೆ ಎಳೆ ಬಿಡಿಸೋಂಥ ಕಾಲ ಬರುತ್ತೆ ಮಾಡ್ತೀನಿ. ಇದನ್ನು ನಾನು ಗಂಭೀರವಾಗಿ ಸರ್ಕಾರ ನಮ್ಮ ಜಿಲ್ಲೆದು ಶಾಸಕರದು ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ ಇನ್ನೂ ಗೊತ್ತಾಯ್ತು ಸರ್ ಇದು ಎಮ್ ಎಲ್ ಎ ಗ್ರ್ಯಾಂಟು ಹೋದ ವರ್ಷದ್ದು ಕೆ ಟು ಅಂತೇಳಿ ಕ್ಲೋಸ್ ಮಾಡಿ ಇಟ್ಕೊಂಡವ್ರೆ. ಕೆ ಟು ಬೇಕಾದರೆ ಕೆ ಟು ಓಪನ್ ಆಗುತ್ತೆ, ಬೇಡದೆ ಹೋದವ್ರಿಗಿಲ್ಲ. ಆಮೇಲೆ ಬಿ ಎಮ್ ಸಿಗಳು ಪಾಣಿಗಳು 20 ದಿನ ಆದರೂ ಪಾಣಿ ಸಿಗ್ತಾ ಇಲ್ಲ ರೈತರದು, 20 ದಿನ ಆದರೂ ರೈತರುಗಳು ಪಾಣಿ ಕೊಡ್ತಾ ಇಲ್ಲ. 22 ದಿನ ಆಯಿತು, ಅಲ್ಲಿ ಫೋನೇ ಇತ್ತಲ್ಲ ಅಧಿಕಾರಿಗಳು, ಅದು ಯಾರು ಏನು ಅದಕ್ಕೇನು ದಾತ್ರ ಯಾರು ಯಾರೋ ಪ್ರೈವೇಟ್ನವ್ರಿಗೆ ಕೊಟ್ಟವ್ರಂತೆ, ಅದು ಯಾವ ಪ್ರೈವೇಟ್ನವ್ರು ಗೊತ್ತಿಲ್ಲಪ್ಪ. 22 ದಿನ ಐತೆ, ಅವನದೇನೋ ಮದುವೆ ಮಾಡಬೇಕು, ಜಮೀನು ಮಾರ್ಕೋಬೇಕು ಅಥವಾ ಖಾತೆ ಮಾಡಿಸ್ಬೇಕು, ಸ್ಕೆಚ್ ಬೇಕಾಗುತ್ತೆ, ಯಾರು ಹೇಳೋರು ಕೇಳೋರು ಯಾರು ಇಲ್ವಲ್ಲಪ್ಪ. ಆಮೇಲೆ ಭೂ ಸುಧಾರಣೆ ಕಾಯಿದೆ ಯಾಕೆ ಬೇಕಾಯಿತು, 400-800 ಎಕರೆ ಇಟ್ಕೊಳ್ಳೋದು ಅದು ಶುದ್ಧ ಇದು. ಅದ್ರ ಬಗ್ಗೆ ನಮ್ಮ ಪಕ್ಷ ಈಗಾಗಲೇ ದೇವೇಗೌಡರು ನಿರ್ಣಯ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದಾರೆ, ಹೋರಾಟ ನಮ್ಮ ಪಕ್ಷದಿಂದ ನಡೀತದೆ, ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಗೊತ್ತಾಯ್ತು ಸರ್ ಆ ಭೂ ಕಾಯ್ದೆ ವಿರುದ್ಧರೂ ನಾವು, ಅದು ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಅದ್ರ ಟೈಮ್ ಬಂದಾಗ ಹೇಳ್ತೀನಿ, ನಾಳೆ ಡೀಟೇಲ್ ತಗೊಂಡೆ ನಿಮ್ಗೊಂದು ನಾಳೆ ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಕೂಡಲೇ ರದ್ದು ಮಾಡಬೇಕು, ಮಾಮೂಲಿ ಏನಿತ್ತು ಅದನ್ನೇ ಇರಬೇಕು. ನಾಳೆ ಬೆಳಗ್ಗೆ ಹೇಳ್ತೀನಿ ಅದಕ್ಕೆ ಡೀಟೇಲ್ ಆಗಿ, ಒಂದು ದೇವೇಗೌಡರು ಪತ್ರನೂ ಬರೆದವ್ರಿಗೆ ಗೊತ್ತಾಯ್ತಾ. ಅದರಿಂದ ನಾನು ಹೇಳೋದು ಇದನ್ನು ಸರ್ಕಾರ ಗಂಭೀರವಾಗಿ, ಏಕೆಂದರೆ ಇವು ಹಿಂದೆ ಹೇಳೋರು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಈಗ ಯಾವ ಜಿಲ್ಲೆ ನಡೀತಾ ಐತೆ ಅನ್ನೋದು ಅದು ಹೇಳ್ತೀನಿ ಅದಕ್ಕೆ. ಆಮೇಲೆ ಒಂದು ಅಧಿಕಾರಿಗಳು ವರ್ಗಾವಣೆ ದಂಧೆ ನಡೀತಾ ಇತ್ತು, ಅದನ್ನು ನಾಳೆ ಬೆಳಗ್ಗೆ ನಿಮಗೆ ವಿತ್ ಕೆಲವು ಇದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡೋಣ. ಇಷ್ಟೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲ ಪತ್ರಿಕಾ ಸ್ನೇಹಿತರು ಆರೋಗ್ಯವಾಗಿರಬೇಕು, ಕೋವಿಡ್ ಇದರಲ್ಲಿ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ, ಪತ್ರಿಕಾ ಸ್ನೇಹಿತರು ನೀವು ಇರಬೇಕಾಗಿತ್ತು, ನೀವಿರೋದ್ರಿಂದ ನೀವೆಲ್ಲ ಆರೋಗ್ಯದ ಕಡೆಯೂ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಅದು ನಾನು ಇವತ್ತು ರಿಯಾಕ್ಟ್ ಮಾಡಲ್ಲ ರೀ, ನಾನು ಟೈಮ್ ಬಂದಾಗ ರಿಯಾಕ್ಟ್ ಮಾಡ್ತೀನಿ. ಸರ್ ಈಗ ಹಾಸನದಿಂದ ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಆಗಿಲ್ಲ. ಹಾಸನ ನಗರದಲ್ಲಿ 144 ಕೋಟಿಗೆ ಮಕ್ಕಳು ಟ್ರೈನು ಎಲ್ಲ ಬಸ್ ಸ್ಟ್ಯಾಂಡ್ ಎದುರುಗಡೆ, ಅದಕ್ಕೆ ಮಕ್ಕಳು ಟ್ರೈನ್ ಇರ್ಬೋದು, ಬೋಟಿಂಗು ಎಲ್ಲ ಮಾಡೋದಕ್ಕೆ ರಾಜಸ್ಥಾನ ಇದರಿಂದ ಮಾಡಿದ ಅನುಮತಿ ಕೊಟ್ಟಿದ್ರು, ಆಗಿಲ್ಲ. ಹಾಸನ ವಿಮಾನ ನಿಲ್ದಾಣ ಎಲ್ಲ ಟೆಂಡರ್ ಕರೆಯುವಂಥದ್ದಿಲ್ಲದೆ ಇವತ್ತುವರೆಗೆ ಮಾಡಿಲ್ಲ. ಈ ನಗರಸಭೆ ನಗರೋತ್ವ ದುಡ್ಡು ಕೊಡಬೇಕಾಯಿತು ಜಿಲ್ಲೆಯಲ್ಲಿ, ಅದು ಕೊಟ್ಟಿಲ್ಲ. ಕೆಲವು ಕಡೆ ಕೊಟ್ಟವರೆ, ಕೆಲವು ಕಡೆ ಇಲ್ಲ ನಗರೋತ್ಥಾನಗಳು. ಗೊತ್ತಾಯ್ತು ಸರ್. ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಇದು ಚಂದ್ರಪಟ್ಟ ಕುಡಿಯೋ ನೀರಿಗೆ ಎಲ್ಲ ರೆಡಿ ಇತ್ತು, ಅದನ್ನು ಅನುಮತಿ ಕೊಟ್ಟಿಲ್ಲ ಇನ್ನೂ. ಅದೇ ರೀತಿ ಇವತ್ತು ಹಲವಾರು ಇದಿದೆ, ಅದನ್ನು ಡೀಟೇಲಾಗಿ ಒಂದು ಮಾಡಿ ಒಂದು ಪತ್ರಿಕಾ ಅಡ್ವರ್ಟೈಸ್ಮೆಂಟೇ ಕೊಡ್ತೀನಿ, ಫುಲ್ ಪೇಜ್ ಕನ್ನಡ ಪೇಜ್ಗೂ ಕೊಡ್ತೀನಿ, ಕನ್ನಡ ಪೇಪರ್ಗೂ ಕೊಡ್ತೀನಿ, ಇಂಗ್ಲೀಷ್ ಪೇಪರ್ಗೂ ಕೊಡ್ತೀನಿ. ಪ್ರಧಾನಮಂತ್ರಿಗಳು ನೋಡಲಿ ಜಿಲ್ಲೆದು, ಬೇರೆ ಜಿಲ್ಲೆದೇನು ಮಾಡ್ತಾಯಿದ್ದಾರೆ ಅದನ್ನು ಪೂರ್ತಿ ಒಂದು ಅಡ್ವರ್ಟೈಸ್ಮೆಂಟೇ ಕೊಡ್ತೀನಿ, ಫುಲ್ ಪೇಜ್. ಒಂದು ದಿನ ಇರಲಿ 2 ದಿನ ಬರಲಿ, ಎಲ್ಲ ಪೇಪರ್ಗೂ ಕೊಟ್ಟು, ನಮ್ಮ ರಾಜ್ಯ ಮಟ್ಟದ ಪೇಪರ್ ಇರ್ಬೋದು, ಜಿಲ್ಲಾ ಮಟ್ಟದ ಪೇಪರು, ಒಂದು ಇಂಗ್ಲೀಷ್ ಪೇಪರ್ಗೂ ಕೊಡ್ತೀನಿ, ಒಂದು 2 ಇಂಗ್ಲೀಷ್ ಪೇಪರ್. ಏನು ಸರ್ ಅದನ್ನು ಒಂದು ಸ್ವಲ್ಪ ಕವರೇಜ್ ಮಾಡೋಣ, ಏನಿದೆಯಲ್ಲ ಜನತೆ ತೀರ್ಮಾನಕ್ಕೆ ಬಿಡ್ತೀನಿ ನಾನು. ಯಾವ್ದು ಹೇಳಿ ಕೊರೋನಾ ಅದು ಯಾವುದು ರೀ? ಈ ಸುಮ್ಮನೆ ಪೇಪರಲ್ಲಿ ಹೇಳ್ತಾರೆ ಹೊರತು ಯಾವ ಲೆಕ್ಕ ಕೊಡ್ತಾರೆ ರೀ? ನಾನು ಲೆಟ್ರ್ ಬರೋದೆ 3 ತಿಂಗಳಾಯ್ತಪ್ಪ, ಯಾವ ಲೆಟ್ರು ಇಲ್ಲ ಇದು ಇಲ್ಲ. ಅದೆಲ್ಲ ಟೈಮ್ ಬಂದಾಗ ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳೋದಿಲ್ಲ, ಇವತ್ತಿನ ಕಾಲದಲ್ಲಿ ಟೈಮ್ ಬಂದಾಗ ಎಳೆ ಎಳೆ ಬಿಡಿಸೋಣ. ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಒಂದು ನಾಳೆ ಸೇರ್ಕೊಳ್ಳೋಣ 2:30.